ಎರಡ್ ದಿನ ಇಟ್ಕೊಂಡ್ ಕಳ್ಸು, ಇಟ್ಕೊಂಡ್ ಕಳ್ಸು ಗೊಂಬೆ ತರ ಇಟ್ಕೊಂಡು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ. ಸೋ ನೋಡಿ ಗಾಯ್ಸ್, ಕೂದಲು ಶಾರ್ಟ್ ಆಯ್ತು, ಕಟ್ ಮಾಡ್ಬಿಟ್ಟೆ. ಆಕ್ಚುಲಿ ನಾನು ಕಟ್ ಮಾಡಿದ್ದೀನಿ, ಅದ್ರದ್ದು ವಿಡಿಯೋ ವಿಡಿಯೋನ ಹಾಕಿದ್ದೀನೋ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ನೋಡಿ. ನಾನು ಕಟ್ ಮಾಡಿದೆ ಮಮ್ಮಿ, ನಿನ್ನೆ ತಾನೇ ಇವತ್ತು ತಾನೇ ಕಟ್ ಮಾಡಿದೆ. ಓಕೆ, ನಿಮಗೆ ಪ್ರ್ಯಾಂಕ್ ಮಾಡ್ತಿದ್ದಾಳಂತೆ. ಗಾಯ್ಸ್ ನಿಜ ಮಾಡಿದೀನಿ ಗಾಯ್ಸ್, ಏನಾದರೂ ಏನಾದರೂ ಕಾಣಿಸ್ತಿದ್ಯಾ ನಿಜ ಗಾಯ್ಸ್? ಓಕೆ, ಸೊ ಇವತ್ತು ನಾವೇನಕ್ಕೆ ಬ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದರೆ, ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ, ಆಮೇಲೆ ಡ್ರೆಸ್ ಬಂದು ತಕ್ಕೊಂಡು ನಾನು ಹಾಕ್ಕೊಂಡಿರೋದು. ಸೊ ಆಮೇಲೆ ಇವತ್ತು ಅಜ್ಜಿ ಮನೆಗೆ ಹೋಗ್ತಿದ್ದೀವಿ, ಹಿಂಗಂದ್ರೆ ಆಟೋಲಿ ಹೋಗ್ತಾ ಇದ್ದೀವಿ ನಾವು. ಫಸ್ಟ್ ಟೈಮ್ ನಾವಿಬ್ಬರೇ ಹೋಗ್ತಾ ಇದ್ದೀವಿ, ಯಾಕಂದರೆ ಈ ಅಕ್ಕಗೆ ಇದು ಏನದು ಬಸ್ಸು ಅದೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಮೆಟ್ರೋನು ಇಲ್ಲ ಅಲ್ಲಿ ಹೋಗೋಕ್ಕೆ. ಅಲ್ಲಿ ಹೋಗೋಕ್ಕೆ ಏನು ಹೇಳ್ತೀವಿ, ಟೂ ಡೇಸ್ ಇದ್ಬಿಟ್ಟು ಬರ್ದು. ಯಾಕಂದ್ರೆ ನಮಗೆ ಬಸ್ಸಲ್ಲಿ ಹೋಗಿ ಅಭ್ಯಾಸನೆಲ್ಲ, ಯಾವ ಬಸ್ ಹತ್ತಿರ್ತೀಯಾ ಎಲ್ಲೋ ಹೋಗ್ತೀಯಾ ಯಾರು ಗೊತ್ತು, ಅದಕ್ಕೆ ಎಲ್ಲ ಅಭ್ಯಾಸ ಮಾಡ್ಕೊಬೇಕು. ಸೊ ಅದಕ್ಕೆ ನಾವು ಆಟೋಲಿ ಹೋಗ್ತಾ ಇದ್ದೀವಿ. ಆಮೇಲೆ ಆ್ಯಕ್ಚುಲಿ ಅದು ಬರೋವಾಗ ತಿರ್ಗಾ ಅಜ್ಜಿನೂ ಬರ್ತಾರೆ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಒಂದು ಟೂ ಡೇಸ್ ಇರೋದು ಹೆಂಗಾರು ಅಜ್ಜಿ ಬರ್ತಿರ್ತಾನೆ. ಹ್ಞೂ, ಒಂದು ಟೂ ಡೇಸ್ ಇದ್ಬಿಟ್ಟು ಆಮೇಲೆ ತಿರ್ಗಾ ಅಜ್ಜಿನ ಕರ್ಕೊಂಡು ಬರ್ತೀವಿ. ಅಜ್ಜಿ ಇಲ್ಲ ಒಂದು ಟೂ ಡೇಸ್ ಇರ್ತಾರೆ. ಮಮ್ಮಿ ಏನ್ ಗೊತ್ತಾ, ನೆನೆ ಕಾಲಲ್ಲಿ ಎರಡು ದಿನ ಇಟ್ಕೊಂಡು ಕಳಿಸು, ಇಟ್ಕೊಂಡು ಕಳಿಸು ಗೊಂಬೆ ತರ ಇಟ್ಕೊಂಡು. ನವೀಕ ಗೊಂಬೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಕಳಿಸ್ಬೇಕಂತೆ. ಹ್ಞೂ ಅಂತಿದ್ರು, ಸರಿ ಅಂತ ಹೋಗೋಣ ಅಂದ್ಕೊಂಡಿದ್ದೀವಿ. ಹಂಗೆ ವ್ಲಾಗ್ ಮಾಡ್ತಿದ್ದೀವಿ, ಯಾಕಂತಂದರೆ ಬೇರೆ ವ್ಲಾಗ್ ನಾವು ಎಷ್ಟೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಏನೇನೋ ಅಂದ್ಕೊಂಡಿದ್ದೀವಿ, ಬಟ್ ಮಾಡೋಕ್ಕೆ ಆಗ್ತಲ್ಲ ಹಂಗೆ. ಸೊ ಅಲ್ಲಿಂದ ಬಂದಮೇಲೆ ಮಾಡ್ತಿದ್ದೀವಿ ವೀಡಿಯೋ. ಇವಾಗ ಬಂದುಬಿಟ್ಟು 1:30 ಆಗ್ತಾ ಇದೆ, 1:30 ಆಗ್ತಿದೆ. ಇವಾಗ ನೋಡಬೇಕು, ಮಮ್ಮಿಗೆ ಹೇಳ್ಬೇಕು ಇವಾಗ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಮಮ್ಮಿ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀವ ಅಂತ ಅಂದ್ಬಿಟ್ಟು. ಆಮೇಲೆ ಇದ್ಕೊಂಡ ಅದ್ಕೊಂಡ ಅದಿಟ್ಕೊಂಡ ಅದಿಟ್ಕೊಂತ ಅಂತ. ಆಮೇಲೆ ಇವಾಗ ಎರಡು ಮೂರು ಜೊತೆ ಬಟ್ಟೆ ತೊಗೊಂಡು ಹೋಗ್ಬಿಟ್ಟು ಒಂದು ಬುಕ್ ಅದೆಲ್ಲ ಎತ್ಕೊಂಡು ಹೋಗ್ತೀವಿ. ಬರೋವಾಗ ಎರಡು ಮೂರು ಬ್ಯಾಗ್ ಹಿಂಗೆ ಎತ್ಕೊಂಡು ತಿನ್ನಕ್ಕೆ ತರ್ತೀವಿ. ಹ್ಞೂ, ಬರೋವಾಗ ಏನೇನೋ ತರ್ತೀವಿ. ಸೊ ಬನ್ನಿ ಇವಾಗ ಹೋಗೋಣ. ಎಷ್ಟು ಸುತ್ತಾಡಿಲ್ಲ ಈ ಪಾರ್ಕಲ್ಲಿ, ಮನೆ ಬಂತು ಮನೆ ಬಂತು ಅಕ್ಕ ಹಲೋ ಕಿಟ್ಸ್ ನಿಂದೆ. ಗಾಯ್ಸ್ ಫೈನಲಿ ವಿ ರೀಚ್ ನೋಡಿ, ಹೊಸ್ದಾಗ ಪೇಂಟ್ ತೋರಿಸಿರೋದು. ಸೊ ನೋಡಿ ಎಷ್ಟು ಅಕ್ಕ ಗೊತ್ತೇನೋ ಅನ್ಸುತ್ತೆ, ನಾವು ಬರೋದು ಬನ್ನಿ ರಿಯಾಕ್ಷನ್ ನೋಡೋಣ. ಏ ಗೊತ್ತು ಗೊತ್ತು ಗಾಯ್ಸ್, ಗೊತ್ತು ಅದು ಇವಾಗ ಬರ್ತಿದ್ದೀವಿ ಅಂತ ಗೊತ್ತಿಲ್ಲ. ಅಜ್ಜಿ ಅಲ್ಲೇ ಕಿಟಕಿಯಿಂದ ನೋಡ್ತಿರ್ತಾರೆ, ಗೊತ್ತಾಗ್ಬಿಡುತ್ತೆ ಅಜ್ಜಿ ನೋಡ್ತಿದ್ದಾರೆ ತಾತ. ಹಾಯ್ ಹೇಳಿ ತಾತ, ಸರ್ಪ್ರೈಸ್ ಸರ್ಪ್ರೈಸ್. ಸೊ ಇವಾಗ ಹೊರಗಡೆ ಹೋಗ್ಬೇಕು, ಅಜ್ಜಿ ಗೊತ್ತಿಲ್ಲ ಅನ್ಸುತ್ತೆ ನಾ ಬಂದಿರೋದು. ಸೊ ಗೊತ್ತಾಯ್ತು ಅಜ್ಜಿಗೆ. ಬಿಸಿ ಬಿಸಿ ಅನ್ನ ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ದ. ಅದೇ ಮಧ್ಯಾಹ್ನ ಅಲ್ಲ ಅಜ್ಜಿ, 3 ಗಂಟೆ ಮಧ್ಯಾಹ್ನ ಅಲ್ವಾ? ಎಷ್ಟು ಅಜ್ಜಿ ಅಕ್ಕ ಕೂದಲು ಕಟ್ ಮಾಡಿಸ್ಕೊಂಡಿದ್ದಾಳ ನೋಡು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಜ್ಜಿ. ನಾನು ಕೂದಲು ಕಟ್ ಮಾಡಿದೀನಿ ನೋಡು ಅಜ್ಜಿ, ಎಷ್ಟುದ್ದಾಯ್ತು ನೋಡು, ಎಷ್ಟು ಚಿಕ್ಕದಾಗಿ ಮಾಡು. ರಿಯಾಕ್ಷನ್ ಇಲ್ಲ ಗಾಯ್ಸ್, ಯಾಕೆ ಹಿಂಗೆ ಅಜ್ಜಿ ನೋಡು ಅಜ್ಜಿ ಕಟ್ ಮಾಡಿದ್ದೀನಿ, ನಿಜ ಚಿಕ್ಕದಾಗಿ ಕಟ್ ಮಾಡಿದೀನಿ. ಯಾರು ಕೇರ್ ಮಾಡ್ದ ಗಾಯ್ಸ್ ನನ್ನ ಬಗ್ಗೆ? ಹ್ಮ್
ಅಲರ್ಜಿ ಬರ್ತಾ ಇದೆ ಜರ್ಗು. ಆಯ್ತು ಬಿಡು, ಚೆನ್ನಾಗಿತ್ತಲ್ವಾ? ಇಲ್ಲ ಅವ್ವ, ನಿಂಗೆ ಕಟ್ಕೊಂಡಿರೋದು ಎಲ್ಲಾ ಬರೀ ಸುಳ್ಳೆ. ನನಗೆ ಇದ್ ಮಾಡಕ ನೋಡಿದ್ದೆ, ಎಷ್ಟು ಚಿಕ್ಕದಾಗಿ ಹಿಂಗೆ ಹಿಂಗೆ ಎತ್ತಿ ಹಿಂಗೆ ಸಿಗಲ್ಸಿರೋದು. ಓಕೆ ಫೈನ್, ಕೊಡ್ಬೇಡ ತಿನ್ಪ, ಅಷ್ಟೊತ್ತಿಗೆ ಅನ್ನ ಆಡ್ತಪ್ಪ. ಎಲ್ಲ ಆಗೋಯ್ತು ಅಜ್ಜಿ, ಕೊಡ್ಬಳೆ ಮಾಡಿದ್ದು ಸ್ವಲ್ಪ ಹಸಿಟ್ಟಿತ್ತು ಅದು, ನಿನ್ನೆ ಮಾಡಿದೆ. ನೀವೇನು ನೀವೇನು ಹೇಳಲಿಲ್ಲ ಬರೋಣ ಅಂತ ನಿನ್ನೆ ಅಮ್ಮ ಕೇಳಿದ್ದಕ್ಕೆ ರಾತ್ರಿ ಬೆಳಗ್ಗೆ ಬರ್ತಾರೆ. ಹೋಗ್ತೀನಿ. ತಂದೆ ಮನೆಯಿಂದ ಹತ್ಕೊಂಬಂದು ಅನ್ನ ಮಾಡ್ತಿದ್ರ, ಉಪ್ಪಿಡ್ಬೇಕು ಉಪ್ಪಿಡ್ಬೇಕು ಅಂತ ಅಂದ್ಬಿಟ್ಟು ಇವಾಗ ಮಾಡಿಸ್ಕೊಂತಿದ್ದಾವೆ. ಉಪ್ಪಿನ ಬಿಡು ಉಪ್ಪಿಟ್ಟು ಅಂತೀರಿ, ಇವ್ರು ಕೇಳ್ತಾವಳು ಪಾಪ. ನಾನು ಲಾಸ್ಟ್ ಟೈಮ್ ಎಲ್ಲ ಸರಿಯಿಂದ ಕೇಳಿದ್ದೀನಿ. ಅಕ್ಕ ಬಂದ್ಬಿಡು, ಅನ್ನ ಸೇರಿ ಮನೆ, ಅನ್ನ ಸೇರಿ, ಅನ್ನ ಸರಿ ಚಪಾತಿ ಮಾಡ ಅಂತ ಅಂದ್ಬಿಟ್ಟು ಅದೇ ನೈಟು ರವೆ ರೊಟ್ಟಿ ಮಾಡಿ. ಇವಳು ಯಾವತ್ತು ತಿಂದ ರವೆ ರೊಟ್ಟಿ ತಿಂದಿದ್ದಾಳ ಅಂತ ನಂಗೂ ಗೊತ್ತಿಲ್ಲಪ್ಪ. ಗೋಧಿ ರೊಟ್ಟಿ ನೀನ್ ತಿನ್ನೋದು? ಹಲೋ, ಗೋಧಿ ರೊಟ್ಟಿ ನೀನ್ ತಿನ್ನೋದು? ರವೆ ರೊಟ್ಟಿ ಬೇಡ, ಗೋಧಿ ರೊಟ್ಟಿ ಇಲ್ಲ ಅಂದ್ರೆ ಜೋಳದ ಕಾಲಿನ. ಅಜ್ಜಿ ನಮ್ಮನೇಲಿ ಇನ್ನ ಇದೆ ರವೆ ರೊಟ್ಟಿ, ಒಂದೇ ಸತಿ ಮಮ್ಮಿ ಮಾಡಿದ್ದು. ತಂದ್ಬಿಡ್ಬೇಕಾಯ್ತು, ಮಾಡ್ತಾರೆ ಗೋಧಿ ರೊಟ್ಟಿ. ಗೋಧಿ ರೊಟ್ಟಿ ಗಾಯ್ಸ್, ಇದು ಬಂದ್ಬಿಟ್ಟು ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ನೋಡಿ. ಕೂದ್ಲೇ ಇಲ್ಲ ಬೋಡಿ ಅಂತ ಹೇಳಿ, ಬ್ಲೂಟೂತ್ ಅಕ್ಕ ಇದಳು ನೋಡು ಅಂತ ಹೇಳಿ. ಇದ ಅಕ್ಕ ಏನ್ ಇದಳ, ಫೇಕ್ ಕೂದು ಗಾಯ್ಸ್, ಫೇಕ್ ಇದು, ಫೇಕ್ ಇದಳ, ಫೇಕ್. ನಾನು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೀನಿ, ಎಷ್ಟು ಕ್ಯೂಟ್ ಆಗುತ್ತೀನಿ. ಮುಖರಿಗೆ ಅಧಿಕ ಆಗಂತ ಉಗ್ರರಿಗೆ ಉಗ್ರರಿಗೆ ಸೊ ಗಾಯ್ಸ್, ಮುಖ ತೊಳ್ದಿರ ಏನು ಮಾಡಿದಿರ ನಾವು. ಸೊ ನಾನು ಮಾಡ್ಕೊಂಡು ಎದ್ದೆ ಬರೀ ಒನ್ ಅವರ್ ಅಷ್ಟು. ಇವಾಗ ಬಂದು ನಮ್ಮ ವಾಕಿಂಗ್ ಹೋಗ್ತೀವಿ. ಈ ಅಕ್ಕ ಮನೇಲಿ ಕುತ್ತಿ ಕುತ್ತಿ ಸೋಮಲಿ ಆಗ್ತಾರೆ, ಅದಕ್ಕೆ ಮನೆಯಲ್ಲಿ ವಾಕಿಂಗ್ ಹೋಗಿ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಇಷ್ಟು ಇದ್ದೆ. ಓಕೆ, ಇಲ್ಲಿ ಎಲ್ಲಿ ಬರ್ತಿತ್ತು ಅವನಿಗೆ, ಇಲ್ಲಿ ತನಕ ಬರ್ತಿತ್ತು ಅನ್ನಿದ್ದು. ಬನ್ನಿ ಹೋಗೋಣ. ಏನಿಗ್ ಬಿಡ್ತಾರ ನಿನ್ನ, ಇಷ್ಟು ದೊಡ್ಡವಳಾಗಿದ್ಯಾ, ಅದೆಲ್ಲ ಹೊಡೆದೋಗ್ಬಿಡುತ್ತೆ. ಬಿಡಲ್ಲ ಅವ್ರು. ನಾವು ಸಾಕರ್ ನಗರ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟಾಪ್ಗೆ. ಇವಾಗ ಬಂದ್ಬಿಟ್ಟು ನಾವಿರೋ ಬಸ್ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಸುರೇಶ್ ಕುಮಾರ್ ಅವರು ಕಟ್ಸಿರೋ ಒಂದು ಕ್ಲಾಕ್ ಕೂಡ ಇದೆ ನೋಡು. ಕ್ಲಾಕ್ ಇದೆ, ಬನ್ನಿ ಹೋಗೋಣ. ಮಹಾನ್ ಪೀಪಲ್ ಏ ಸಾಂಗ್ ಎಲ್ಲ ಹಾಕೋರೆ ಹಾಕ್ತಾರೆ ಇಲ್ಲಿಂದ ತಿಕ್ಕು ಈ ಕಡೆಯಿಂದ ಅವಳು ಆ ಕಡೆ ಹೋದ್ಲು. ಕೇಳಿಸ್ಕೊಬೇಕಿತ್ತಾವಾಗ್ಲೇ ಅವ್ರ ಬಗ್ಗೆ ಹೇಳ್ತಿದಾರ ಕೂಡ.
ಸ್ಪೀಕರ್ ಎಲ್ಲ ಇಲ್ಲಿದೆ. ಎಲ್ಲಾರ ಬಗ್ಗೆ ಹೇಳ್ತಿರ್ತಾರೆ, ಬಂದ್ಬಿಟ್ಟು ಕುಕ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ರೆ ಎಲ್ಲಾರ ಬಗ್ಗೆ ಹೇಳ್ತಾರೆ. ಹಲೋ ಹೇಳು, ಅವಾಗ್ಲಿಂದ ಹೇಳು ನಮ್ಗೋ. ಬೋರ್ ಆಗ್ತಿದ್ಯ ಅಂತ ತಿನ್ಬೇಕು ಅವಳಿಗೆ ಇವಾಗ, ಅದಕ್ಕೆ ದೀಕ್ಷಾ ಎಲ್ಲಿ ನೀರ್ ಸಿಕ್ಕಿದ್ರು ಎಲ್ಲವರು ಕುಳಿತಾಳೆ ಇವ್ರಂತ. ಇಲ್ನೋಡಿ ಫುಡ್ ಸ್ಟ್ರೀಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಉದ್ದಕ್ಕೂ, ಸಕಾರ್ ನಗರ್ ಫುಡ್ ಸ್ಟ್ರೀಟ್. ಈಗ ಫುಡ್ ಸ್ಟ್ರೀಟ್ ಅಂತಿದ್ದಲ್ಲ, ಸೊ ನಾನು ಕರ್ಕೊಂಬಂದಿದ್ದೀನಿ. ನಾನು ವಿವಿಪುರ ಫುಡ್ ಸ್ಟ್ರೀಟ್ ಬಗ್ಗೆ ವೀಡಿಯೋ ಮಾಡೋಣ ಅಂದರೆ ಸಕಾರ್ ನಗರ್ ಫುಡ್ ಸ್ಟ್ರೀಟ್ ಬೇಡ ಇದು. ಏನು ಬೇಕು ಡಿಕ್ಕು? ಪಾವ್ ಬಜ್ಜಿ ಬೇಕಾ? ಏನ್ ತಿಂತೀಯ ಇವಾಗ? ಅಲ್ಲಿ ಇನ್ನ ಎರಡು ಪೀಸ್ ಮಾಡಿದಾರೆ. ಹೊತ್ತೆ ಜಾಸ್ತಿ ಹೊಟ್ಟೆ ಜಾಸ್ತಿ ತುಂಬಿದೆ, ಅದ ಹೆಂಗೆ ಜಾಸ್ತಿ ತುಂಬುತ್ತೆ ಚೆನ್ನಾಗಿತ್ತು. ಇವಾಗ ಬಂದ್ಬಿಟ್ಟು ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಮೂನ್ ನೋಡಿ ಗಣೇಶ ದೇವಸ್ಥಾನಕ್ಕೆ ಬಂದಿರೋದು, ಅದು ಶಿವ. ದಿಸ್ ಇಸ್ ವೆರಿ ಫೇಮಸ್ ದೇವಸ್ಥಾನ, ಎಲ್ಲ ಟಿವಿಯಲ್ಲೂ ಬರ್ತಾರೆ. ಎಲ್ಲಿ ಮತ್ತೆ ಇಲ್ಲಿ ಪೂಜೆ ಮಾಡಿಸ್ಕೊಳಕ್ಕೆ ಜಾಸ್ತಿ ಬರ್ತಾರೆ ಎಲ್ಲರೂ, ಗಾಡಿ ಎಲ್ಲ ತಗೊಂತಾರಲ್ಲ. ಪ್ರಸಾದ ಕೊಡ್ತಾರೆ ಗಾಯಸ್, ನಾಚಿಕೆನೇ ಇಲ್ಲ ಇವಾಗ ತಾನೇ ತಿನ್ಕೊಂಡು. ಪ್ರಸಾದ ಇದು ಬಂದ್ಬಿಟ್ಟು ಆಕ್ಚುಲಿ ನನ್ನ ಗಾಯಸ್, ನಾನು ಯಾವಾಗ್ಲೂ ಇಲ್ಲಿ ಬಂದು 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 ಎಲ್ಲ ಕಡೆ ಹೋಗ್ಬಿಟ್ಟು ತೀರ್ಥ ಮಾಡೋದು. ನೋಡಿ ಶಿವ ನೋಡಿ ಎಷ್ಟು ಅದ ದೊಡ್ಡದು. ಈ ಮೂವಿ ಬಂದ್ಬಿಟ್ಟು ಇದು ಅದೇನದು ಲಕ್ಕಿ ಮೂವಿ ಇದಲ್ಲ, ನನ್ನ ಫೇವ್ರೆಟ್ ಯಶ್ ಮೂವಿ. ಇಲ್ಲ ಇಲ್ಲೇ ಬಂದ್ಬಿಟ್ಟು ಒಳಗಡೆ ಹೋಗೋಣ, ತೀರ್ಥ ಕೊಡ್ತಾರೆ ನಮ್ಗೆ. ಇಲ್ಲೇ ಬಂದ್ಬಿಟ್ಟು ವಿಡಿಯೋ ತೆಗ್ದು ಐ ಮೀನ್ ಮೂವಿ ಮಾಡಿದ್ರು. ಅದೇ ತೀರ್ಥನೇ ಇದ್ದೀರ ಗಾಯ್ಸ್? ಒನ್ ಟೆಂಪಲಲ್ಲೇ ಬೇರೆ ಬೇರೆ ಕ್ಯಾಟಗರೀಸ್ ಮಾಡಿಬಿಟ್ಟು ಒಂದೊಂದು ಏನೋ ಇದ್ದೀವಿ. ಆಮೇಲೆ ಸ್ವಲ್ಪ ಈ ಸೈಡ್ ಹೋದ್ರೆ ಒಂದು ದೇವ್ರು ಬರುತ್ತೆ. ಹಾಂ, ಸದಾ ಶಿವ ಗಾಯ್ಸ್ ಇದೆ ಗಾಯ್ಸ್, ಹೇಳ್ತಿದ್ವಿ ತುಂಬ ಚೆನ್ನಾಗಿರುತ್ತೆ ಅಂತ. ಆ ಮೇಲೆ ರೋಸ್ತಾ ಕಟ್ಟಿದ ಗಾಯಸ್ ಅಲ್ಲಿ ಯಾರೂ ಇದ್ದಿಲ್ಲ, ತೀರ್ಥ ನಾವೇ ಹಾಕೊಬೇಕಿತ್ತು. ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿತ್ತು ತೀರ್ಥ, ಅದಕ್ಕೆ ಹಾಕೊಂಡು ಹಾಕೊಂಡು ಕುಡಿದ್ಬಿಟ್ಟು.
ಗೈಸ್, ಈ ದೇವಸ್ಥಾನ ಏನೋ ಒಂಥರ ಇಷ್ಟ ನನಗೆ. ಯಾವಾಗೂ ಬರ್ತೀನಿ. ಅದೇನೋ ನನಗೆ ಏನಂದರೆ, ಇದು ಒಂದೊಂದು ದೇವ್ರಿಗೂ ಒಂದೊಂಥರ ಡಿಫ್ರೆಂಟಾಗಿ ಸೀರೆ ಎಲ್ಲ ಉಡ್ಸಿರ್ತಾರೆ ತಾನೇ. ಅದು ನನಗೆ ನೋಡೋಕೆ ಒಂಥರ ಇಷ್ಟ. ಏನು ಇದು, ಏನು ಹಂಗೆ ಇದು, ಹಂಗೆ ಇದು ಅಂತ ತೋರಿಸಿದ್ದು ಬನಶಂಕರಿ ದೇವರು. ಇವಾಗ ತೋರಿಸಿದ್ದು ಬಂದ್ಬಿಟ್ಟು ಬನಶಂಕರಿ ದೇವರು. ಇನ್ನೊಂದು ಬಂದ್ಬಿಟ್ಟು ಯಾವ್ದಕ್ಕೆ, ಇದು ನವಗ್ರಹ. ಇದೆ ಗಾಯ್ಸ್ ನವಗ್ರಹ. ಗಾಯ್ಸ್ ಇದು ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಮತ್ತೆ ಇದು ಬಂದ್ಬಿಟ್ಟು ಮೇನ್ ದೇವರು ಗಣೇಶ. ದೀಕ್ಷಾ ಬಸ್ಕಿ ಹೊಡೆದ್ಲು, ದೀಕ್ಷಾ ಬಸ್ಕಿ ಹೊಡೆದ್ಲು 21 ಟೈಮ್ಸ್. ಮಾಡಿತ್ತು ಬೈ ಹ್ಯಾಂಡ್ ಮೇಡ್. ಆಮೇಲೆ ಇದು ಎರಡು ಇದೆ, ಇದು ಹಿಡಿಸ್ತಾ ಇಲ್ಲ. ಇದು ಆ್ಯಕ್ಚುಲಿ ಅಕ್ಕ ಮಾಡಿದ್ದು. ಆ್ಯಕ್ಚುಲಿ ಇದು ಮನೆಗಳಿದೆ, ಇವಾಗ ಮಾಡಿದ್ರೆ ಅಜ್ಜಿ ಅಷ್ಟೆ. ಆ್ಯಂಡ್ ವಾಟ್ ಇಸ್ ದಿಸ್ ಸ್ಕರ್ಟ್, ಇಷ್ಟು ಕ್ಯೂಟಾಗಿ ಮಾಡಿದ್ದೀನಿ. ಆ್ಯಂಡ್ ನನಗೆ ಅಕ್ಕ ಬರ್ಡೇ ಯಾವಾಗ ಅಂತ ಗೊತ್ತಿದ್ದಿಲ್ಲ. ಅದಕ್ಕೆ ಅಕ್ಕ ಬರ್ಡೇ ಇಸ್ ಆನ್ 27th ಆಗಸ್ಟ್ ಅಂತ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆ 27th October. ಆ್ಯಂಡ್ ದಿಸ್ ಇಸ್ ನಂದು ಪಾಪ ಅಜ್ಜಿ ಫೋಟೋ. ಆ್ಯಂಡ್ ಇಲ್ಲಿ ಪಪ್ಪ ಅಕ್ಕ ಮಮ್ಮಿ. ನಾನು ಎಷ್ಟು ಆರ್ಟಿಸ್ಟಿಕ್ ಇರಲ್ಲ ಇದೆ ಅಂತ ಇವಾಗ ಇದು ಪಕ್ಕ. ನೋಡಿ ಎಷ್ಟು ಚೆನ್ನಾಗಿತ್ತು. ನಿನ್ನೆ ಕೇಳಿದ್ದು ಅಜ್ಜಿ ಸಾಕು ಅಜ್ಜಿ. ಎಂಟು ಮಾಡಬೇಕು. ಮನೆಗೆ ಬಂದಿದ್ದೀವಿ, ಸೊ ನಾಳೆನೂ ವಿಡಿಯೋ ಮಾಡ್ತೀವಿ. ನಾಳೆದು ಬೇರೆ ಏನಾದರೂ ವಿಡಿಯೋ ಮಾಡ್ತೀವಿ. ಸೊ ಇವತ್ತು ಬಂದ್ವಿ, ಏನೇನು ಮಾಡ್ತೀವಿ ಅಂತ ವಿಡಿಯೋ ನೋಡಿದೀವಲ್ಲ. ಸೊ ಇಷ್ಟೇ ಇವತ್ತಿಗೆ. 8 ಗಂಟೆ ಆಗ್ತದೆ, ಜಗಳ ಆಡಿಲ್ದಿರ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ನೋಡಿ. ಗೈಸ್ ನಾನು ಕೂದಿನ ಚಿಕ್ಕದಾಯ್ತು, ಸೊ ಒಂದು ಸ್ವಲ್ಪ ಹೊತ್ತು ಚಿಕ್ಕದಾಗ್ತಾ ಇದೆ. ಎದ್ದಿದ್ಬಿಟ್ಟು ಮಾಡ್ಕೊಂಬಿಡ್ತೀವಿ ಅಷ್ಟೆ. ನಾಳೆದು ವ್ಲಾಗ್ ಮಾಡ್ತೀವಿ. ಏನಕ್ಕೆ ಈ ಥರ ಮಾಡ್ತೀಯಾ, ನೀನ್ ನಿಜಾಗ್ಲೂ ಎಷ್ಟು ಕಪ್ಪಿದೆ ಅಂತ ತೋರಿಸೋ. ಏ ಗೈಸ್ ನಿಜಾಗ್ಲೂ ಬೆಳಗ್ಗೆ ಎದ್ದೀವಿ, ಇದೀನಿ ಬರ್ತೀವಿ. ಲೈಟ್ ಇಲ್ವಲ್ಲ ಅದಕ್ಕೆ ಹಂಗಿರುತ್ತೆ. ಲೈಟ್ ಏನು, ಈ ಸೈಡಿಂದ ಬರ್ತಿರೋದು. ಸೊ ಆ ಸೈಡಿಂದ ಬಂದರೆ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.